ಈ ವಿಡಿಯೋ ಮೀಶೋ ಪಾರ್ಟ್ನರ್ಶಿಪ್ ನಲ್ಲಿ ಮಾಡಲಾಗಿದೆ. ಈಗ ನೀವು ಯಾವುದೇ ಬಂಡವಾಳ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡು ಹಣನ ಗಳಿಸಬಹುದು. ಅದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮೀಶೋ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಆಪ್ ನಲ್ಲಿ ಇರುವ ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ. ಆರ್ಡರ್ ಬಂದ ಮೇಲೆ ಕಸ್ಟಮರ್ ಗೆ ಮೀಶೋ ಡೈರೆಕ್ಟ್ ಡೆಲಿವರಿ ಕೊಡುತ್ತೆ. ನಡುವಿನ ಪ್ರಾಫಿಟ್ ಅನ್ನ ನೀವು ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೇಲ್ಗಡೆ ಐ ಬಟನ್ ನಲ್ಲಿ ಇರುವ ವಿಡಿಯೋನ ಚೆಕ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ಸೊ ನಿನ್ನೆ ವ್ಲಾಗ್ ಒಳಗ್ ನೋಡಿದ್ರಿ ನಮ್ಮ ಮನೆಗೆ ಯಾರು ಗೆಸ್ಟ್ ಬಂದ್ರು ಅಂತ. ಬಟ್ ನಿಮ್ ಜೊತೆ ಪರಿಚಯ ಮಾಡಕ್ ಆಗ್ಲಿಲ್ಲ ಅಥವಾ ಇನ್ ಡೀಟೇಲ್ ಮಾತಾಡಕ್ ಆಗ್ಲಿಲ್ಲ, ಬಿಕಾಸ್ ಜಸ್ಟ್ ಬಂದಿದ್ರು, ಟೈರ್ಡ್ ಆಗಿದ್ರು. ಸೊ ಈಗ ಎಲ್ಲಾರನು ಪರಿಚಯ ಮಾಡಿಸ್ತೇನಿ. ಸೊ ಐಕಿ ಪೂರ್ವಿ, ನಮ್ಮ ನಾನಿ ವಿನಾಕ, ಅವ್ರನ್ನ ಆಮೇಲೆ ಭೇಟಿ ಮಾಡಿಸ್ತೀನಿ, ಈಗ ಒಂದ್ ಸ್ವಲ್ಪ ಇದ್ದಾರು. ಸೊ ಐಕಿ ಪೂರ್ವಿ ಫಸ್ಟ್ ನಂಬರ್, ಥರ್ಡ್ ನಂಬರ್. ನಿನ್ನ ಹೆಸರು ಹೇಳು. ಸೊ ಅಥರ್ವ ಈಸ್ ಅ ವೆರಿ ವೆರಿ ಸ್ಪೆಷಲ್ ನಮ್ ವ್ಲಾಗ್ ಚಾನಲ್ ಕ, ಯಾಕಂದ್ರ ಹೋದ ವರ್ಷ ವ್ಲಾಗ್ ಚಾನಲ್ ಫಸ್ಟ್ ವ್ಲಾಗ್ ಅಥರ್ವನ್ ಬರ್ತ್ಡೇ ದಿನ ಸ್ಟಾರ್ಟ್ ಮಾಡಿದ್ವಿ. ಸೊ ವ್ಲಾಗ್ ಚಾನಲ್ ಗೆ ಅಥರ್ವ ಬಹಳ ಸ್ಪೆಷಲ್ ಅದಾನು. ಆಮೇಲೆ ಈಕಿ ಅಂದ್ರು ನಿಮಗ್ ಗೊತ್ತದಳು, ಡೈಲಿ ಭೇಟಿ ಆಗ್ತಾಳು. ಯಾರು ನಿನ್ನ ಹೆಸರು? ಸೊ ಫುಲ್ ದಂಗ ಮಸ್ತಿ, ಫುಲ್ ದಣಿಗ್ ನಡ್ದೈತಿ ನಮ್ ಮನ್ಯಾಗ, ಫುಲ್ ಎಲ್ಲ ಆಟ ಚಿಲಿ ಪಿಲಿ ಎಲ್ಲ ಫುಲ್ ನಡ್ದೈತಿ. ಏ ಬಾಬು ಏರ್ಬೇಡ್ರಿ, ಹಂಗ ಏರ್ಬೇಡ್ರಿ, ಇಕಡ್ ಬರ್ರಿ, ಇಕಡ್ ಬರ್ರಿ. ಚಲೋ ಚಲೋ ನಡೀರಿ, ಹೊರಗೆ ಹೋಗುನು, ಹೋಗ್ರು ಹೋಗುನು, ಚಲೋ 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 ಬಾರ್ ಚಲೋ. ಹಾ ನಡ್ರಿ ಎಲ್ಲಾರು, ಸಾವಕಾಶ ಸಾವಕಾಶ. ಬಚ್ಚ ಪಾರ್ಟಿಗಂತರೂ ಭೇಟಿ ಆದ್ರಿ, ವಿಣಾಕಾಗೂ ಭೇಟಿ ಮಾಡಿಸ್ತೇನಿ. ಸ್ವಲ್ಪ ಕೆಳಗ್ ಬಿಸಿ ಅದಾರು, ಆಮೇಲೆ ನಿಮಗ್ ಮತ್ ಭೇಟಿ ಮಾಡಿಸ್ತೇನಿ. ಜಸ್ಟ್ ಕ್ಯಾಮೆರಾ ಒಂದ್ ಸ್ವಲ್ಪ ಸೆಟ್ ಮಾಡ್ತೀನಿ, ಯಾಕಂದ್ರೆ ವಿಣಾಕ ಕೆಲವೊಂದ್ ಗಿಫ್ಟ್ಸ್ ತಂದಾರು ಸಾನ್ವಿಗ್, ಮತ್ತು ಏನೇನೋ ಕಾಣಿಸಕತ್ತೈತಿ. ಸೊ ಏನೇನೈತಿ ಬರ್ರಿ, ನಾನು ಈಗ ಜಸ್ಟ್ ನೋಡಕತ್ತೀನಿ, ನಿಮ್ ಜೊತೆನ ಶೇರ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಇದು ಡ್ರೆಸ್ ಫ್ರಾಕ್, ಸನ್ವಿಕ್ ತಂದಾರು. ಕಲರ್ ಕಾಂಬಿನೇಷನ್ ಬಹಳ ಮಸ್ತ್ ಐತಿ, ಮತ್ತ ಡಿಸೈನ್ ಬಹಳ ಚಂದ ಐತಿ, ಹೊಸ ಡಿಸೈನ್ ಐತಿ. ಸೊ ಸಿಂದಗಿ ಒಳಗ ಎಲ್ಲಿರ್ತಾರಂದ್ರೆ ವಿಣಾಕ ಸಿಂದಗಿ ಊರಾಗ ಇರ್ತಾರು. ಅಲ್ಲಿ ಏನೋ ಒಂಥರ ಯುನಿಕ್ ಎಕ್ಸಿಬಿಷನ್ ಬಂದಿತ್ತಂತ ಹೇಳಿದ್ರು, ನಾ ಹೆಸರು ಮರತ್ನಿ ಅದರದು. ಸೊ ಅಲ್ಲಿ ಇದು ಫ್ರಾಕ್ ಬಹಳ ಮಸ್ತ್ ಅನಿಸ್ತು, ಹಿಂಗಾಗಿ ಸನ್ವಿಕ್ ತಂದಾರು. ಇವನ್ ನನಗೂ ಈ ಫ್ರಾಕ್ ಬಹಳ ಅಂದ್ರೆ ಬಹಳ ಲೈಕ್ ಆಯ್ತು, ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಐತಿ. ಸೊ ಸಾನ್ವಿಗ್ ನೋಡೋದು ದಿವಾಳಿ ಹಬ್ಬಕ್ಕೆ ಹಾಕ್ನಾದ್ರೆ ಬ್ಲಾಗ್ ಒಳಗೆ ನಿಮ್ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಕ್ಲಿಪ್ಸ್ ಬ್ಯಾಂಗಲ್ಸ್ ಅದು ಏನೇನೈತಿ ಒನ್ ಬೈ ಒನ್ ನೋಡೋನು. ಸೊ ದಿಸ್ ಈಸ್ ಅ ಮಲ್ಟಿ ಕಲರ್ ಬ್ಯಾಂಗಲ್ಸ್, ಫ್ಲವರ್ಸ್ ಅದಾವ ನೋಡು ನೋಡು, ಸ್ಟೋನ್ ಮತ್ತು ಫ್ಲವರ್ಸ್ ಅದಾವ. ಕ್ಯಾಮೆರಾ ಒಳಗೆ ಕ್ಯಾಪ್ಚರ್ ಆಗತ್ತೈತಿ ಅಲ್ಲೋ ತಿಳಿಯಾಗತ್ತಿಲ್ಲ, ಬಟ್ ಇದು ಏನು ಕಲರ್ಫುಲ್ ಕಾಣಗತ್ತಲ್ಲ, ಇವು ಸಣ್ಣ ಸಣ್ಣ ರೋಸ್ ಅದಾವು, ಆಮೇಲೆ ಸ್ಟೋನ್ಸ್ ಅದಾವು. ಸೊ ದಿಸ್ ಈಸ್ ಫಾರ್ ಮೀ. ನೆಕ್ಸ್ಟ್ ಸ್ಟೋನ್ ಹೇರ್ ಬ್ಯಾಂಡ್, ಇದೂ ಕ್ಯೂಟ್ ಐತಿ, ಕ್ಲಿಪ್ ಸ್ಟೋನ್ದು. ಸೊ ಕಲರ್ಫುಲ್ ಅದಾವು, ಯಾವುದು ಸೀರೆ ಆಗಲಿ ಡ್ರೆಸ್ ಆಗಲಿ ಎಲ್ಲಾದ್ರ ಮೇಲೆ ನಾವು ಮ್ಯಾಚಿಂಗ್ ಮಾಡಿ ಹಾಕೋಬಹುದು. ಆಮೇಲೆ ಇಯರಿಂಗ್ಸ್, ಇಯರಿಂಗ್ಸ್ ಕಲೆಕ್ಷನ್ ಅಂತೂ ಫುಲ್ ಜೋರು ಐತಿ ನಂದು, ಬಿಕಾಸ್ ಭಾಳ ಇಯರಿಂಗ್ಸ್ ಆಗತ್ತಾವು. ಸೊ ಇದೂ ಸ್ಟೋನ್ ಅದ, ಹಾಫ್ ಚಾಂದ್ ಬಾಲಿ ಅಂತೀವಲ್ಲ ಆ ರೀತಿ ಗೋಲ್ಡನ್ ಒಳಗೆ ಇಯರಿಂಗ್ಸ್ ಅದಾವು, ಚಂದ ಅದಾವು. ಇವು ಸ್ಟೋನ್ ಫುಲ್ ರೌಂಡ್ ಇಯರಿಂಗ್ಸ್ ಅದಾವು. ವಾವ್, ದಿಸ್ ಇಸ್ ದ ಸೂಪರ್ ಕ್ಯೂಟ್, ಇವು ಭಾಳ ಕ್ಯೂಟ್ ಅದಾವು, ಸ್ಟೋನ್ದು ಡೆಲಿಕೇಟ್, ಭಾಳ ಮಸ್ತ್ ಅದಾವ ಇವು ಇಯರಿಂಗ್ಸ್. ಆಮೇಲೆ ಇದು ಸನ್ವಿಗ್, ಸನ್ವಿಗಿಂತ ಸೇಮ್ ಬ್ರೇಸ್ಲೆಟ್ ಕಡ ಬ್ಯಾಂಗಲ್ ನಾನು ತಗೊಂಡಿನಿ, ನನ್ನಂತೆ ಆಲ್ರೆಡಿ ಈ ರೀತಿ ಐತಿ, ಜಸ್ಟ್ ಇಲ್ಲಿ ಡಿಸೈನ್ ಬೇರೆ ಐತಿ, ವಿಣಾಕ ತಂದಿದ್ದ ಡಿಸೈನ್ ಬೇರೆ ಐತಿ. ಸೊ ಆಲ್ ಇನ್ ಒನ್ ಸನ್ವಿ ಅಂತಕ್ಕಿಂತ ಎರಡು ಬ್ರೇಸ್ಲೆಟ್ ಅದು. ಸೊ ಇವು ಭಾಳ ಕ್ಯೂಟ್ ಕಾಣ್ತಾವು. ಆಮೇಲೆ ಈ ಇಯರಿಂಗ್ಸ್ ಹ್ಯಾಂಗಿಂಗ್ ಇಯರಿಂಗ್ಸ್ ಅದಾವು, ಹ್ಯಾಂಗಿಂಗ್ ಅಲ್ಲ, ಓಕೆ ಇದು ಅದಾವ ರಿಂಗ್ ಟೈಪ್ ಅದಾವು. ಸೊ ಇವು ಮಸ್ತ್ ಕಾಣ್ತಾವು. ಸೊ ಇವೆಲ್ಲ ಬ್ಲಾಗ್ ಒಳಗೆ ಹಾಕೊಂಡಂಗಂತರೂ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಇಷ್ಟೆಲ್ಲ ಗಿಫ್ಟ್ಸ್ ತಂದಾರು, ನಿಮಗೂ ತೋರಿಸ್ಬೇಕು ಅಂತ ಶೇರ್ ಮಾಡಿದ್ನಿ.
ಸೊ ಇವತ್ತು ಹೋಲ್ ಡೇ ಏನು ಪ್ಲ್ಯಾನ್ ಐತಿ ಏನೂ ಪ್ಲ್ಯಾನ್ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಎಲ್ಲರದು ಆಗೈತಿ, ಮಧ್ಯಾಹ್ನ ಲಂಚ್ ಒಳಗೆ ಏನು ಮಾಡೋದು ಏನೋ ಗೊತ್ತಿಲ್ಲ, ಎಲ್ಲ ಡಿಸ್ಕಸ್ ಮಾಡಿ ಯಾರ್ಯಾರು ಹಸು ಹೆಂಗೈತೆ ಹಂಗೆ ನೋಡಿ ಮಾಡೋದೈತಿ. ಸ್ವಲ್ಪ ದಿವಾಳಿ ಶಾಪಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಐತಿ, ಜಸ್ಟ್ ಡಿಸ್ಕಷನ್ ನಡೆದೈತಿ. ಬಟ್ ಆ್ಯಸ್ ಇಟ್ ಈಸ್ ನಿಮಗೆ ಗೊತ್ತೈತಿ, ಜಸ್ಟ್ ಹಿಂಗೆ ಡಿಸ್ಕಸ್ ಮಾಡ್ತೀವಿ ಬಟ್ ಕೆಲವೊಂದ್ಸರಿ ಆ ಪ್ಲ್ಯಾನ್ ಸಕ್ಸಸ್ಫುಲ್ ಆಗಂಗಿಲ್ಲ. ನೋಡೂ ಹೋಗ್ಬೇಕು ಅಂತ ಡಿಸ್ಕಸ್ ಮಾಡಿರ್ತೀವಿ, ಹೋದ್ರೆ ಏನೇನು ಶಾಪಿಂಗ್ ಮಾಡ್ತೀವಿ ಎಲ್ಲಿ ಹೋಗ್ತೀವಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತೊಂದಂದ್ರೆ ಎಲ್ಲರಿಗೂ ನಂಗೆ ಥ್ಯಾಂಕ್ ಯು ವೆರಿ ಮಚ್ ಹೇಳ್ದೈತಿ. ಯಾಕಪ್ಪ ಅಂದ್ರೆ ಲಾಸ್ಟ್ ವ್ಲಾಗ್ ಒಳಗೆ ನಾನು ನಿಮಗೆ ಕೇಳಿದ್ದೀನಿ, ನಂಗೆ ಇಲ್ಲಿ ಏರಿಯಾದ ಅಷ್ಟೊಂದೊಂದು ಸ್ವಲ್ಪ ಮಾಹಿತಿ ಗೊತ್ತಿಲ್ಲ, ಸೊ ಸಜೆಸ್ಟ್ ಮಾಡಿರಿ. ಸೊ ಎಲ್ಲರೂ ಅಂದರೆ ಎಲ್ಲರೂ ಭಾಳ ಕಮೆಂಟ್ಸ್ ಮಾಡಿರಿ. ನಂಗೆ ಆಲ್ಮೋಸ್ಟ್ ಎಲ್ಲ 50% to 60% ಐಡಿಯಾ ಬಂತು ಯಾವ ಏರಿಯಾ ಒಳಗೆ ಏನೇನು ಸಿಗ್ತೈತಿ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ಸೊ ಇದೇ ರೀತಿ ನಂಗೆ ಏನಾದರೂ ಪ್ರಾಬ್ಲಮ್ಸ್ ಬರ್ತಿದ್ರೆ ನಾನು ನಿಮ್ಗೆ ಕೇಳ್ತೀನಿ, ಸೊ ನೀವು ಇನ್ ಮುಂದೂ ನನಗೆ ಹಿಂಗೆ ಸಪೋರ್ಟ್ ಮಾಡ್ತೀರಿ ಅಂತ ವಿಶ್ ಮಾಡ್ತೀನಿ. ಸೊ ಈಗ ಜಸ್ಟ್ ತಳಗ್ ಬಂದಿನಿ, ವೀಣಾ ಅಕ್ಕಗೆ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ನಿ. ಸೊ ಬರ್ರಿ ಭೇಟಿ ಮಾಡಿಸ್ತೀನಿ, ಇಲ್ಲದಾರು ವೀಣಾ ಅಕ್ಕ. ಸೊ ನೀವು ಮೊದ್ಲಿಂದ ನನ್ನ ವ್ಲಾಗ್ ರೆಗ್ಯುಲರ್ಲಿ ಫಾಲೋ ಮಾಡತ್ತಿದ್ರ ನಿಮಗ್ ವೀಣಾಕ ನೀವು ನೋಡಿರ್ಬೋದು. ಯಾರು ಹೊಸದಾಗಿ ಈಗ ಸಬ್ಸ್ಕ್ರೈಬರ್ಸ್ ಆಗಿರೋರ್ಗೆ ಹೇಳಾಗತ್ತೀನಿ, ಇವ್ರ ನನ್ನ ಸಿಸ್ಟರ್ ಇನ್ ಲಾ ವೀಣಾಕ ಸಿಂಧಿಗೆ ಇರ್ತಾರು. ದಿವಾಲಿ ವೆಕೇಶನ್ ಸ್ಟಾರ್ಟ್ ಆಗೈತಿ, ಹಿಂಗಾಗಿ ಈಗ ಹುಡುಗರು ಮತ್ತು ವೀಣಾಕ ಜಸ್ಟ್ ನಿನ್ನೆ ಬಂದರು, ನಿನ್ನೆ ವ್ಲಾಗ್ ಒಳಗೆ ನೀವು ನೋಡಿರ್ಬೋದು. ಸೊ ಏನ್ ಮಾಡ್ತೀರಿ, ಬ್ಯಾಡಿ ಹಾಕತ್ತೀನಿ. ಸೊ ನೋಡ್ರಿ ಬಂದ ಕೂಡ ನಾವು ಒಂದ್ ಸ್ವಲ್ಪ ಅಡಿಗೆಗೆ ಹಚ್ಚಿವಿ, ಒಂದ್ ಸ್ವಲ್ಪ ಸೊಪ್ಪನ್ ಬ್ಯಾಳಿ ಮಾಡಾಗದಾರು, ನಾನು ಇಲ್ಲಿ ಪಲ್ಯ ಒಳಗತ್ತೀನಿ. ಸೊ ಎಲ್ಲರೂ ಕೂಡಿ ಅಡಿಗೆ ಮಾಡಾಗತ್ತೀವಿ, ನಮ್ಮ ಅರ್ವಿ ಎಲ್ಲ ಸೂಪರ್ವಿಷನ್ ಮಾಡಾಗತ್ತಳು. ಸೊ ಇನ್ ಮುಂದೇನ್ ಬ್ಲಾಗ್ಸ್ ಬರ್ತಾವಲ್ಲ ಅದ್ರೊಳಗೆ ನಿಮಗೆ ಎಲ್ಲಾರು ಹುಡುಗರ ವೀಣಾಕ ಎಲ್ಲರೂ ಭೇಟಿ ಆಗ್ತಾರು, ಮತ್ ನಾವ್ ಏನೇನ್ ಮಾಡ್ತೀವಿ ವೆಕೇಶನ್ ಒಳಗ ದಿವಾಲಿ ಹಬ್ಬ ಹೆಂಗ್ ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲಾನು ನಾ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಬರೀ ಈಗ ಅಡ್ಗೆ ಅದು ಎಲ್ಲ ಮುಗಿಸ್ತು, ಆಮೇಲೆ ಮತ್ ಸಂಜೆದೇನ್ ಪ್ಲಾನ್ ಐತಿ ಅದನ್ನು ನಾ ನಿಮ್ ಜೊತೆ ಶೇರ್ ಮಾಡ್ತೀನಿ. ಹಾಯ್ ಎಲ್ಲರಿಗೂ, ಮಧ್ಯಾಹ್ನ ಲಂಚ್ ರೊಟೀನ್ ಎಲ್ಲ ಆಯಿತು, ಅದ್ರ ನಂತರ ಅಂತರೂ ವ್ಲಾಗ್ ನಂಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಎಲ್ಲರೂ ಸಾನ್ವಿಗತು ಎಲ್ಲ ಊಟ ಮಾಡಿಸಿ, ಎಲ್ಲರೂ ನಾವು ಊಟ ಮಾಡಿ ಸಾನ್ವಿ ಮಲ್ಕೊಳ್ಳೋಣ. ನಾವು ಒಂದು ಸ್ವಲ್ಪ ಮಲ್ಕೊಂಡಿದ್ನಿ ಆಫ್ಟರ್ ಅ ಲಾಂಗ್ 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 ಟೈಮ್, ನಾವು ಒಂದು ಸ್ವಲ್ಪ ಮಧ್ಯಾಹ್ನ ಮಲ್ಕೊಂಡಿದ್ನಿ. ಮತ್ತು ಫುಲ್ ಏನಂತಾರೆ ಒಂದು ಹೆಲ್ದಿ ಅಂತಾರಲ್ಲ ನಿದ್ದೆ ಆ ಥರ ಆಯಿತು, ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತಿರ್ಬೋದು ಮಲ್ಕೊಂಡೆದ್ದೀನಂತ. ಸೊ ಏನಾಗಿತ್ತು ಅಂದ್ರೆ ಮನಿ ಹುಡ್ಕ್ಯಾಡಕ್ಕೇನು ಸ್ಟಾರ್ಟ್ ಮಾಡೀವಿ, ಮನಿ ಶಿಫ್ಟ್ ಮಾಡಬೇಕು ಮನಿ ಹುಡ್ಕ್ಯಾಡಕ್ಕಂತೇನು ಸ್ಟಾರ್ಟ್ ಮಾಡೀವಿ. ಹಬ್ಬಾಗಿಂದ ಆಲ್ಮೋಸ್ಟ್ ಐ ಥಿಂಕ್ ಸೊ 1 ತಿಂಗಳಾಯಿತು, ಫುಲ್ ಓಡಾಡೋದು 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 ನಡ್ದೈತಿ. ಊರಿಗೆ ಹೋಗೋದು ಬರೋದು, ಪ್ಲಸ್ ನನ್ನ ಪರ್ಸ್ನಲ್ ಕೆಲಸ, ವಿಡಿಯೋ ಕೆಲಸ, ಶೂಟ್ ಕೆಲಸ, ಮನ್ಯಾಗಿನ ಕೆಲಸ, ಹಿಂಗಾಗಿ ಅವಾಗಿಂದ ಇನ್ನ ತನಕ ಸ್ವಲ್ಪನೂ ರೆಸ್ಟ ಸಿಕ್ಕಿರಲಿಲ್ಲ. ಸೊ ಇವತ್ತಂದ್ರೂ ಫುಲ್ ಅಂದ್ರೆ ಫುಲ್ ನನಗೆ ಈ ಮಲ್ಕೊಳ ಬೇಕು, ಫುಲ್ ಇವತ್ತು ರೆಸ್ಟ್ ಬೇಕು ಅನ್ನೋಗತ್ಲೆ ಆಗಿತ್ತು. ಆ್ಯಕ್ಚುಲಿ 2 ವಿಡಿಯೋ ಶೂಟ್ ಮಾಡೋದಿತ್ತು, ದೀಪಾವಳಿ ಸೀಸನ್ ಬಂದೈತಿ. ಸೊ ನಿಮ್ಮ ಜೊತೆನ ಶೇರ್ ಮಾಡೋಕ್ಕೆ 2 ಏನೋ ದಿವಾಲಿ ರಿಲೇಟೆಡ್ ವಿಡಿಯೋ ಶೂಟ್ ಮಾಡೋದಿತ್ತು. ಬಟ್ ಇಷ್ಟು ಒಂಥರ ಟಯರ್ಡ್ ಆಗಿತ್ತಲ್ಲ, ಮಲ್ಕೊಂಬಿಡೋಣ ಅಂತ ಹೇಳಿ ಮಲ್ಕೊಂಬಿಟ್ನಿ. ಹಿಂಗಾಗಿ ಮಧ್ಯಾಹ್ನ ಏನೂ ನಿಮ್ಮ ಜೊತೆ ಶೇರ್ ಮಾಡೋಕ್ಕೂ ಆಗಲಿಲ್ಲ, ಮಾತಾಡೋಕ್ಕೂ ಆಗಲಿಲ್ಲ. ಸೊ ಈಗ ಜಸ್ಟ್ ಎದ್ದೀನಿ, ಮುಖ ನೋಡಕತ್ತಿರ್ಬೋದು, ಜಸ್ಟ್ ಮುಖ ತೊಳ್ಕೊಂಡಿನಿ ಅಷ್ಟೇ. ಇನ್ನೂ ಆದರೂ ಫುಲ್ ಆ ಟಯರ್ಡ್ನೆಸ್, ನಿದ್ದೆ ಕಣ್ಣು ಅನ್ನೋದೆಲ್ಲ ಕ್ಲಿಯರಾಗಿ ಕಾಣಿಸಾಗತ್ತೈತಿ. ಸೊ ಈಗೇನು ಹೊಂಟಿವಿ ಸ್ವಲ್ಪ ಮಾರ್ಕೆಟ್ಗೆ ಹೊಂಟಿವಿ, ಯಾವ ಏರಿಯಾಗೆ ಹೊಂಟಿವಿ ನನಗೂ ಗೊತ್ತಿಲ್ಲ, ಬಿಕಾಸ್ ಆ್ಯಸ್ ಇಟ್ ಈಸ್ ನಿಮಗೆ ಗೊತ್ತೈತಿ, ಸರ್ಚ್ ಔಟ್ ಮಾಡ್ಕೋತಾ ಹೊಂಟಿನಿ ಈಗೆಲ್ಲ ಏನೇನು ಸಿಗ್ತೈತಿ. ಬಟ್ ನೀವೆಲ್ಲರೂ ಹೆಲ್ಪ್ ಮಾಡಾಗತ್ತೀರಿ, ಸೊ ಥ್ಯಾಂಕ್ ಯು ವೆರಿ ಮಚ್.
ಮೊನ್ನೆ ಡಿಮಾರ್ಟ್ಗೆ ಹೋಗಿದ್ವಿ, ಅಲ್ಲಿ ಎಲ್ಲ ಸಾಮಾನು ತೊಗೊಂಡ್ವಿ. ಬಟ್ ಅಲ್ಲಿನೂ ಒಂದು ಸ್ವಲ್ಪ ಇನ್ನೂ ಸಣ್ಣ ಪುಟ್ಟ ಸಾಮಾನು ಉಳ್ದಾವು, ಪಣತಿ ಆಗಲಿ, ರಂಗೋಲಿ ಆಗಲಿ, ಅಥವಾ ಮನೆಯಾಗಿನ ಇನ್ನೊಂದು ಸ್ವಲ್ಪ ಸಾಮಾನು ಅಂದ್ರೆ ಕೇಸರಿ ರವ ಆಗಲಿ, ಇಂಥ ಒಂದು ಸಣ್ಣ ಪುಟ್ಟ ಸ್ವಲ್ಪ ಸಾಮಾನುಗಳು ಉಳ್ದಾವು ಮತ್ತು ಬೇಕಾಗ್ಯಾವು. ಸೊ ಈಗ ಸಂಜೆಗೆ ಹೋಗೋನು ಒಂದು ಪ್ಲ್ಯಾನ್ ಮಾಡಿವಿ. ಸೊ ಅದಕ್ಕೆ ರೆಡಿ ಆಗತ್ತೀನಿ. ಸೊ ಆದಷ್ಟು ಹೋಗ್ಬರ್ತೀನಿ. ಅಲ್ಲಿನೂ ಯಾವ ಏರಿಯಾಗೆ ಹೋಗ್ತೀನಿ, ಏನೇನು ತೊಗೋತೀನಿ ಶೇರ್ ಮಾಡ್ತೀನಿ. ಏನು ಜಾಸ್ತಿ ಏನು ಇದೇನಿಲ್ಲ, ಜಸ್ಟ್ ಈಗೇನು ದಿವಾಳಿ ಹಬ್ಬಕ್ಕನ ಬೇಕಾಗೈತೆ ಅವ ಸಾಮಾನುಗಳು ತೊಗೊಳಕತ್ತೀನಿ. ಸೊ ನೀವು ದಿವಾಳಿ ಶಾಪಿಂಗ್ ಏನೇನು ನಡೆಸಿರಿ, ನೀವು ಎಲ್ಲ ಪಣತಿ ರಂಗೋಲಿ ಎಲ್ಲ ಸ್ಟಾರ್ಟ್ ಮಾಡಿರೇನ, ಪ್ರಿಪ್ರೇಷನ್ ಫರಾಳದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರೇನ, ಎಲ್ಲ ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡಿರಿ. ಸೊ ಬರ್ರಿ ಕ್ವಿಕ್ಲಿ ರೆಡಿ ಆಗ್ತೀನಿ. ಏನು ಜಾಸ್ತಿ ಮೇಕಪ್ ಅದು ಏನೂ ಮಾಡೋಗತ್ತಿಲ್ಲ, ಜಸ್ಟ್ ಒಂದು ಸ್ವಲ್ಪ ಕಾಂಪ್ಯಾಕ್ಟ್ ಪೌಡ್ರ್ ಅಪ್ಲೈ ಮಾಡಿ ಹೋಗಿ ಬರೋನು. ಯಾಕಂದರೆ ಸಾನ್ವಿ ಇರಿಟೇಟ್ ಆಗೋಕ್ಕಿಂತ ಫಸ್ಟನ್ನು ವಾಪಸ್ ಬರಬೇಕು. ಸೊ ಬರೀ ಫಟಾಫಟ್ ರೆಡಿ ಆಗ್ತೀನಿ, ಆಮೇಲೆ ಹೋಗೋಣ. ಆಯಿತು, ರೆಡಿ ಆಗಿನಿ. ಸೊ ಲಿಸ್ಟ್ ಮಾಡ್ಕೊಂಡಿನಿ ಏನೇನು ತರೋದೈತಿ ಅಂತ. ಆಲ್ವೇಸ್ ನಾ ಏನು ತರೋದಿರಲಿ, ಅದು ಮನೆಯಾಗಿನ ಸಣ್ಣ ಪುಟ್ಟ ಇರಲಿ ಅಥವಾ ಏನಾದರೂ ಇಂಪಾರ್ಟೆಂಟ್ ಇರಲಿ, ಒಂದು ಲಿಸ್ಟ್ ಮಾಡ್ಕೋತೀನಿ. ಯಾಕಂದ್ರೆ ಬಾಸರ ಏನಾಗ್ತೈತಿ, ನಮಗೆ ನೆನಪೈತಿ ಅನ್ನಿಸ್ತೈತಿ, ಕರೆ ತೊಗೊಂಡು ಬರೋ ಮುಂದೆ ಏನಾದರೂ ಒಂದೆರಡು ವಸ್ತು ಅಂತೂ ಮಿಸ್ ಔಟ್ ನಾವು ಮಾಡಿಬಿಡ್ತೀವಿ. ಸೊ ಹಂಗೆ ಆಗಬಾರ್ದು ಅಂತ ಜಾಸ್ತಿಯಾಗಿ ನನ್ನ ರೂಢಿ ಏನಾಯ್ತಂದ್ರೆ ನಾವು ಆಲ್ವೇಸ್ ಲಿಸ್ಟ್ ಔಟ್ ಮಾಡ್ಕೋತೀನಿ. ಸೊ ಲಿಸ್ಟ್ ಮಾಡ್ಕೊಂಡಿನಿ. ಸೊ ಬರ್ರಿ ಹೋಗಿ ಬರೋಣ. ಸೊ ಸಂಜೆಗೆ ಮನೆಗೆ ಒಂದು ವಾರಕ್ಕೆ ಪೂರ್ತಿ ಏನೇನು ಪಲ್ಯ ಬೇಕಾಗಿತ್ತು ಎಲ್ಲ ಪಲ್ಯ ತೊಗೊಂಡ್ವಿ. ಪಲ್ಯ ಸಿಗ್ಬೇಕಾದ್ರೆ ಭಾಳೇನು ಪ್ರಾಬ್ಲಮ್ ಆಗಲಿಲ್ಲ, ಪಲ್ಯ ಅಲ್ಲಿದ್ದಲ್ಲೇ ಭಾಳ ಜನ ಪಲ್ಯ ಮಾರೋರಿದ್ರು. ಸೊ ಈಸಿಲಿ ನಮ್ಗೆ ಏನೇನು ಪಲ್ಯ ಬೇಕಾಯ್ತು ಎಲ್ಲನೂ ಸಿಕ್ತು. ಒಂದು ಗ್ಲಿಮ್ಸ್ ಪಲ್ಯ ಶಾ ತೊಗೊಳ್ ಮುಂದೆ ನಿಮ್ಮ ಜೊತೆನೂ ಶೇರ್ ಮಾಡಾಕತ್ತೀನಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸಾಕತ್ತೀನಿ. ಇವತ್ತಿನ ಬ್ಲಾಗ್ ಹೆಂಗನಿಷ್ಟು ಕಮೆಂಟ್ ಸೆಕ್ಷನ್ ಒಳಗೆ ನನ್ನ ಜೊತೆ ಖಂಡಿತ ಶೇರ್ ಮಾಡಿರಿ. ಇನ್ನೂ ತನಕ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರ ಜೊತೆ ಬ್ಲಾಗ್ನ ಶೇರ್ ಮಾಡಿರಿ. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗ್ ಒಳಗೆ. ಬಾಯ್ ಬಾಯ್.